ಸ್ನೇಹಿತರೆ ಇವತ್ತು ನಾನು ಇಡೀ ದೇಶವನ್ನು ಕವಿದಿದೆಯಲ್ಲ ಯುದ್ಧದ ಕಾರ್ಮೋಡ ಅದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ನಿಮ್ಮ ಎದುರಿಗೆ ಇಡೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಇಂಗ್ಲೀಷ್ ಚಾನಲ್ನಲ್ಲಿ ಒಂದು ಇಂಗ್ಲೀಷ್ ಚಾನಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಹೆಸರು ಆರ್ನಾಥ್ ಗೋಸ್ವಾಮಿ ಅವರ ಹೆಸರು ಅವರು ಎಷ್ಟು ಎಮೋಷನಲ್ ಆಗಿ ಉದ್ರಿಕ್ತೆಯಿಂದ ತೀವ್ರತೆಯಿಂದ ಮಾತನಾಡ್ತಾರೆ ಅಂದರೆ ಈಗ ಇಲ್ಲಾಗಿದೆಯಲ್ಲ ಮೊನ್ನೆ ಈ ಭಯೋತ್ಪಾದಕ ಕೃತ್ಯ ಇದಕ್ಕೆ ಉತ್ತರ ಒಂದೇ ಯುದ್ಧ ಪಾಕಿಸ್ತಾನದ ವಿರುದ್ಧ ಯುದ್ಧ ಮತ್ತು ಈಗ ಕ ಅಲ್ಲಿ ಕೂತಿರೋ ಜನಗಳಲ್ಲಿ ಅವರೆಲ್ಲರಿಗೂ ಇವರೇ ಕರ್ಸ್ಕೊಂಡಿರ್ತಾರೆ ಇವರೇ ಹಣ ಕೊಟ್ಟಿರ್ತಾರೆ ಏರ್ ಟಿಕೆಟ್ ಕೊಟ್ಟಿರ್ತಾರೆ ಎಲ್ಲ ಕಡೆಯಿಂದ ಕರೆಸಿರ್ತಾರೆ ಅಲ್ಲಿ ಯಾರೋ ಒಬ್ಬರ ಕೈಯಲ್ಲಿ ಹೇಳ್ತಾರೆ ಅಂತ ಗೊತ್ತಿರುತ್ತೆ ಅವ್ರಿಗೆ ನನಗೆ ಯುದ್ಧ ಬೇಡ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸೋಣ ಆ ರೀತಿ ಹೇಳಿದ ತಕ್ಷಣ ಈ ಹೇಳೋದೇನು ಅಂದರೆ ಆ ಏರ್ ಕಂಡೀಷನ್ದು ಚೆಸ್ಟ್ ಇದೆ ಅದು ಆ ಎದೆ ಇದೆಯಲ್ಲ ಏರ್ ಕಂಡೀಷನಿಂದ ಆಗಿರೋ ಎದೆಗಳವೆಲ್ಲ ಅವೆಲ್ಲ ಅವೆಲ್ಲ ರಕ್ತ ಮಾಂಸದ ಬೆವರಿನಿಂದ ಆಗಿರೋ ಎದೆಗಳಲ್ಲ ಅದನ್ನು ತಟ್ಕೊಳ್ತಾನೆ ನೀವಿಗೆ ಮಾತಾಡೋದಾದರೆ ಯು ಕೆನಾಟ್ ಸ್ಟೇ ಇನ್ ಮೈ ಕಂಟ್ರಿ ಯು ಆರ್ ಅನ್ ಪೆಟ್ರಿಯಾಟಿಕ್ ಯು ಆರ್ ನಾಟ್ ಅನ್ ಇಂಡಿಯನ್ ದೇಶದ್ರೋಹಿ ಅಂದರೆ ನೀನು ವಾ ಇದ್ದ ಬೇಡ ಅನ್ನೋದಾದರೆ ನನ್ನ ದೇಶದಲ್ಲಿ ಇರೋಕ್ಲ ಯಕ್ಕಿಲ್ಲ ಇವ್ರ ಅಪ್ಪಂದ ದೇಶ ಇವರು ವಂಶದ ಅದೇ ಥರ ಇವನ ಕ್ಲೋನ್ಗಳು ಇವನ ಇದು ಇವನನ್ನು ಮಾದರಿಯಾಗಿ ಇಟ್ಕೊಂಡು ಎಲ್ಲ ಭಾಷೆಗಳಲ್ಲೂ ಶುರು ಆಗ್ಬಿಟ್ಟಿದ್ದಾರೆ ಅಲ್ಲಿ ಯಾರೋ ಇದ್ದ ಬೇಡ ಅಂತ ಕಣ ಏನು ನಿಮಗೆ ಮಾತಾಡೋ ಚಪ್ಪಲ ಏನು ಹೇಳ್ತಿದ್ದೀರಿ ಆ ಥರ ಮಾತಾಡೋದು ನನ್ನ ದೇಶದಲ್ಲಿ ಇರಬಾರ್ದು ಏನು ಇವ್ರು ಅಪ್ಪದಿರೋದು ದೇಶ ಇವ್ರ ಮಾವದಿರೋದು ಇಲ್ಲಿರೋ ಜನಗಳಿಗೆ ದೇಶ ಅಲ್ಲ ನಾನು ನಿಮಗೆಲ್ಲ ಗೊತ್ತೋ ಸಾಮಾನ್ಯ ರೈತ ಕುಟುಂಬದಿಂದ ಬಂದವನು ನಾನೊಬ್ಬ ಕನ್ನಡಿಗ ನನಗೆ ಇದ್ದ ನಿಜವಾಗ್ಲೂ ಬೇಕಾಗಿಲ್ಲ ಎಷ್ಟು ನನ್ನ ಇಡೀ ಶಕ್ತಿ ಮೀರಿ ಹೇಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಯುದ್ಧದ ನಾನು ಯುದ್ಧದ ವಿರುದ್ಧ ಯುದ್ಧದ ಬಿಟ್ಟು ಕೂಡ ಬೇರೆ ಬೇರೆ ದಾರಿಗಳಿದ್ದಾವೆ ಅಷ್ಟೇ ಎಲ್ಲ ಹೇಳ್ತಾ ಇರೋದು ಇವೆಲ್ಲ ಹೇಳ್ತಾರಲ್ಲ ನಮ್ಮ ಮೋದಿಯವರು ಬಿಡೋದಿಲ್ಲ ಮೋದಿಯವರು ಇದೇನು ರಾಮ್ಬಾಸ್ ಸಿನಿಮಾನ ಇದು ಮೋದಿ ಅಂದರೆ ಏನು ಅಂದ್ಕೊಂಡಿದ್ದೀರಿ ಮೋದಿಯವರು ಒಂದು ಪಕ್ಷದ ಮುಖಂಡ ಅಲ್ಲ ಈ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನನಗೆ ಹೇಳ್ತಾ ಇರೋದನ್ನು ಊಹಿಸ್ಕೊಂಡು ಇಲ್ಲ ನನಗೆ ಗೊತ್ತಿವೆಲ್ಲ ನಾನು ಬಹಳಷ್ಟು ಜನತೆ ಮಾತಾಡ್ತಿದ್ದೀನಿ ಯಾರ್ಯಾರ ಜೊತೆ ಅಂತ ಬೇಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯುದ್ಧ ಅನ್ನೋದು ನಮ್ಮನೆ ಹೆಚ್ಚು ಹಾಳು ಮಾಡಿಬಿಡುತ್ತೆ ಕೌಂಟರ್ ಪ್ರೊಡಕ್ಟಿವ್ ಪ್ರೊಡಕ್ಟಿವ್ ಅಲ್ಲ ನಮಗೆ ಲಾಭ ಆಗೋದಿಲ್ಲ ಆದ್ದರಿಂದ ಎಮೋಷನ್ಸ್ ಹೇಳಿದ್ರು ಅಂತೇಳಿ ನಾವು ಯುದ್ಧಕ್ಕೆ ಹೋಗೋಕ್ಕಾಗಲ್ಲ ಹಾಗಂತ ಹೇಳಿ ಸುಮ್ಮನೆ ಇರ್ತಾರ ಸುಮ್ಮನೆ ಇರೋದಿಲ್ಲ ಆರ್ಮಿನಲ್ಲಿ ಅವ್ರದ್ದೇ ರೀತಿಗಳಿರ್ತವೆ ನಲವತ್ತು ಜನ ನಲವತ್ತು ಜನನ ಅವರು ಹತ್ಯೆ ಮಾಡಿದಾರಲ್ಲ ಅದಕ್ಕೆ ಬೇರೆ ರೀತಿಯಲ್ಲಿ ಪಾಠ ಕಲಿಸ್ತಾರೆ ಆದರೆ ಹಾಗಂತ ಹೇಳಿ ಇವರು ಯುದ್ಧದ ಬಗ್ಗೆ ಮಾತನಾಡೋದು ಯುದ್ಧ ಹೇಳಿ ನೀವು ಯುದ್ಧ ಕೂಡ ಒಂದು ಇದು ಅದು ಕೂಡ ಒಂದು ಆಯ್ಕೆ ಅದನ್ನು ನೀವು ಹೇಳಿ ಆ ಸ್ವಾತಂತ್ರ್ಯ ನಾನು ಕೇಳೋದಿಲ್ಲ ಆದರೆ ಯುದ್ಧ ಬೇಡ ಅಂತ ನಾನು ಹೇಳಿದಾಗ ಏನು ಪ್ರಶ್ನೆ ಮಾಡೋದು ನೀವು ನನ್ನನ್ನು ಯಾಕೆ ಪ್ರಶ್ನೆ ಮಾಡಬೇಕು ದೇಶ ಬಿಟ್ಟು ಹೋಗಿ ಹೋಗಬೇಕು ನಿಮ್ಮ ಅಪ್ಪುಂದು ದೇಶ ಏನು ಬಿಟ್ಟೋರಲಿ ಈ ದೇಶ ಈ ಮಣ್ಣು ಏನೆಲ್ಲ ನಿನಗಿಂತಲೂ ಹೆಚ್ಚಿಗೆ ನಂದು ಯಾರಿಗೆ ನಾನು ನೀನು ಅಂತ ಹೇಳ್ತಿದ್ದೀನಿ ಅಂದರೆ ಇವರು ಇದಾರಲ್ಲ ಇದೊಂದು ಕಮ್ಯುನಿಟಿ ಒಂದು ಗುಂಪಿದೆ ಯಾವುದೋ ಆರ್ನಾ ಆರ್ನಾ ಕಮ್ಯುನಿಟಿ ಇದೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಷೆಗಳಿದಾರಲ್ಲ ಆ ಡಲ್ಟಿಫಲ್ಗೆ ಕೊಳಕ್ರಿಗೆ ಹೇಳ್ತೀನಿ ನಿಂದಲ್ಲಪ್ಪ ದೇಶ ಈ ಮಣ್ಣು ಈ ನೆಲ ನನಗೆ ಸೇರಿದ್ದು ನಿಂದು ಬರೀ ನಾಟಕ ಭಾರತ ಭಾರತ ಇಂಡಿಯಾ ನಾನು ಎಂದಿಗೂ ಇಂಡಿಯಾನ ಪ್ರೀತಿಸಿದವನೇ ಅಲ್ಲ ಹೇಳ್ತಿದ್ದೀನಿ ಕೇಳಿ ಬ ಮಾ ಬರ್ಕೊಳ್ಳಿ ಇದನ್ನು ಇದು ವಿರುದ್ಧ ಎಷ್ಟು ಮಾತಾಡ್ತಿರೋ ಮಾತಾಡಿ ಇಂಡಿಯಾ ಪ್ರೀತಿಸಿದವನೇ ಅಲ್ಲ ಇಂಡಿಯಾ ಅಂದರೆ ನನಗೇನು ಅಂತಲೇ ಗೊತ್ತಿಲ್ಲ ಅದೊಂದು ಮ್ಯಾಪ್ ಅಷ್ಟೇ ನಾನು ಪ್ರೀತಿಸಿದ್ದು ಇಂಡಿಯನ್ನ ಇಂಡಿಯನ್ಸ್ ಭಾರತೀಯರು ನನ್ನ ರೀತಿ ರಕ್ತ ಮಾಂಸದ ಮನುಷ್ಯರು ಅವರು ಯಾವ ಯಾವ ಧರ್ಮಕ್ಕಾರ ಸೇರಿರಲಿ ಯಾರಾದರೂ ಆಗಿರಲಿ ಯಾವ ಜಾತಿಗಾರ ಸೇರಿರಲಿ ಯಾವ ವರ್ಗಕ್ಕಾದರೂ ಸೇರಿರಲಿ ಯಾವ ಅಂತಸ್ತಿನಲ್ಲಾದರೂ ಇರಲಿ ಅವ್ರನ್ನ ಅಪಾರ ನಾವು ಪ್ರೀತಿಸ್ತೀನಿ ನಿಮಗೆ ಆ ಪ್ರೀತಿನೇ ಗೊತ್ತಿಲ್ಲ ಪ್ರೀತಿ ಗೊತ್ತಿದ್ರೆ ಇದು ನಮ್ಮ ದೇಶ ನೀನು ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆ ನಿನಗಿಂತಲೂ ಹೆಚ್ಚಿಗೆ ನಂದೇಶ ಆಯಿತು ನೀನು ಇರಪ್ಪ ಅಂತ ಹೇಳ್ತಿದ್ದೀನಿ ನಾನು ನೀನು ಇರಪ್ಪ ಇಲ್ಲಿ ಸಾವಿರಾರು ವರ್ಷದಿಂದ ನಾನು ನಿನ್ನ ಜೊತೆಲಿ ಬಾಳುವೆ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ಆದರೆ ನೀವು ನೀವು ದೊಡ್ಡ ಕ್ಲೈಮ್ ಮಾಡ್ತೀರಿ ಓ ನಮ್ಮ ಆ ಐತಿಹಾಸಿಕ ವ್ಯಕ್ತಿ ನಮ್ಮ ಕಮ್ಯುನಿಟಿ ಅವನು ಈ ಐತಿಹಾಸಿಕ ವ್ಯಕ್ತಿ ನಮ್ಮಲ್ಲಿ ಯಾರೂ ಇಲ್ಲಪ್ಪ ನಮ್ಮ ಅಪ್ಪನ ಅಪ್ಪನಿಸ್ತಾ ಗೌಡ ಅಂತ ನಾವು ಫ್ಯಾಮಿಲಿ ಮತ್ತು ಎಲ್ಲ ನೆಂಟರು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಾನ್ ಡಿಸ್ಕ್ರಿಪ್ಟ್ ನೇಮ್ ಆದರೆ ಈ ನೆಲದಲ್ಲೇ ಇದ್ದರು ಈ ನೆಲ್ದರೆ ಬೆಳೆ ಬೆಳೆದ್ರು ಇಲ್ಲಿ ನೀವು ಹೇಳೋ ಜವಾನರು ಇವರು ಜವಾನ್ ಅಂದರೆ ಮಿಲಿಟ್ರಿ ಸೈನಿಕರು ಎಲ್ರಿಗೂ ಬೆಳೆ ಬೆಳೀತಾಯಿದ್ರು ಅವರು ಬೆಳೆ ಬೆಳ್ಕೊಂಡು ಯಾವುದೇ ರೀತಿ ಲೂಟಿ ಮಾಡೋಕ್ಕೋಗಲಿಲ್ಲ ಯುದ್ಧ ಅನ್ನೋದು ಕೂಡ ಲೂಟಿ ಕೋರರ ಸ್ವರ್ಗ ಅಂತ ಗೊತ್ತು ಅದರಲ್ಲಿ ಯುದ್ಧಕ್ಕೆ ಹಣ ವ್ಯಯ ಆಗುತ್ತಲ್ಲ ಅದೆಲ್ಲ ಸಾಮಾನ್ಯ ಜನರಿಂದ ಬರೋದು ಈ ಆರ್ನಾಬ್ಗಳು ಈ ರಾಜೀವ್ ಚಂದ್ರಶೇಖರ್ಗಳು ಇಂಥವ್ರು ಕೂಡ ಅದರಲ್ಲೂ ಕೂಡ ಇನ್ನೂ ಕುಬ್ತಾ ಹೋಗ್ತಾರೆ ಯುದ್ಧ ಆದಾಗ ಬ್ಲ್ಯಾಕ್ ಮಾರ್ಕೆಟ್ ನಡೆಸೋದು ಇವರೇನೆ ಎಲ್ಲ ಹಿಡಿತಾ ಇಟ್ಕೊಳ್ಳೋದು ಇವರೇನೆ ಯಾಕೆ ನಾನು ಯುದ್ಧ ಬೇಕು ಅಂತ ಹೇಳಿ ಯಾವ ಕಾರಣಕ್ಕೆ ಹೇಳಿ ಹೇಳಿ ಮತ್ತು ಯುದ್ಧ ಆಯಿತು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ನಮಗೇನು ಯಾವ ರೀತಿ ನೋಡಿದ್ರು ನಮಗೆ ಅದು ಸಮವಾಗಿ ಇದೆಯಾ ಅದು ನಮಗೆ ಸವಾಲು ಎಸ ಸ್ಥಿತಿಲಿ ಒಂದು ವಾರ ಇದ್ದಾದ ಮೇಲೆ ನಂತರ ಅದರ ಹೊರತಾ ಏನಾಗ್ಬೋದು ಯೋಚನೆ ಮಾಡಿದ್ದೀರಾ ಯಾರು ಯೋಚನೆ ಮಾಡ್ತಾಯಿದ್ದಾರಾ ಹಾಂ ಅಷ್ಟಕ್ಕೂ ಈ ಭಯೋತ್ಪಾದನೆ ಭಯೋತ್ಪಾದನೆ ಟ್ರೈನಿಂಗ್ ಕ್ಯಾಂಪ್ ನಾವು ಇದು ಎಲ್ಲಿದ್ದೀರಿ ಇಲ್ಲಿ ಬಂದಿರೋ ಬಹಳ ಜನ ಆರ್ನ ಬಿಂದ ಹಿಡ್ಕೊಂಡು ಕನ್ನಡದಿಂದ ತಮಿಳಿಂದ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ನೆನ್ನೆ ಮೊನ್ನೆ ಬಂದಿರೋರು ಅವ್ರ ಇತಿಹಾಸ ಕೂಡ ಗೊತ್ತಿಲ್ಲ ವಾಸ್ತವ ಏನೊಂದು ಗೊತ್ತಿಲ್ಲ ನಾವು ಭಯೋತ್ಪಾದನೆಗೆ ಕುಂಬ ಕೊಟ್ಟಿಲ್ವಾ ಟ್ರೈನಿಂಗ್ ಕೊಟ್ಟಿಲ್ವಾ ಏನಾಯಿತು ಶ್ರೀಲಂಕಾದಲ್ಲಿ ಎಲ್ ಟಿ ಟಿ ಬೆಳೆದಿದ್ದ ಹೇಗೆ ಪ್ರಭಾಕರಿಂದ ಆಕಾಶದಿಂದ ಬಂದುಬಿಟ್ಟು ಎಲ್ಲ ಸಪೋರ್ಟ್ ಕೊಟ್ಟವ್ರು ಯಾರು ಅವನ ತರಬೇತಿ ಕೊಟ್ಟವ್ರು ಯಾರು ತಮಿಳ್ನಾಡಿನಲ್ಲಿ ತರಬೇತಿ ಇದ್ರಲ್ಲ ಆ ಜಾಗಗಳಿಗೆಲ್ಲ ನಾವು ಹೋಗಿದ್ದೀವಿ ಯಾಕೆಂದರೆ ನಮ್ಮ ಸಾಕಷ್ಟು ಸ್ನೇಹಿತರು ಇದ್ದರು ತಮಿಳ್ನಾಡಿನಲ್ಲೂ ಇದ್ದರು ಎಲ್ ಟಿ ಟಿ ಇನಲ್ಲೂ ಇದ್ದರು ಆಗೆಲ್ಲ ಎಲ್ ಟಿ ಟಿ ಅಂದರೆ ನಾವು ನೋಡ್ತಾಯಿದ್ದೀವಿ ಹೇಗೆ ಅಂದರೆ ದೊಡ್ಡ ಹೀರೋ ಹೇಳ್ತಾರೆ ನಾವು ಕೊಟ್ಟಿಲ್ವಾ ಆದರೆ ಶ್ರೀಲಂಕಾ ಸಣ್ಣ ದೇಶ ನಮ್ಮದು ದೊಡ್ಡ ದೇಶ ಅವರು ಆ ಟ್ರೈನಿಂಗ್ ಕೊಡ್ತಿದ್ದಾರೆ ನಾವು ಇವ್ರನ್ನ ನಾಶ ಮಾಡ್ತೀವಿ ಅಂತ ಶಕ್ತಿ ಇರಲಿಲ್ಲ ನಮಗದಿದೆ ಪಾಕಿಸ್ತಾನಕ್ಕೆ ನಾವು ಹೇಳಬೇಕಾಗಿರೋ ಒಂದೇ ಟ್ರೈನಿಂಗ್ ಕ್ಯಾಂಪ್ ಇದೆಯಲ್ಲ ನಾವು ಕೊಟ್ಟಂಗೆ ನೀವು ಕೊಡ್ತಿದ್ದೀರಿ ಆದರೆ ನಾವು ನೀವು ಅಂದ್ಕೊಳ್ಳೋ ಹಾಗೆ ನಾವು ದೌರ್ಜನ್ಯ ಸಿಗ್ತಾಯಿಲ್ಲ ಖಂಡಿತ ಕಾಶ್ಮೀರದಲ್ಲಿ ತಮಿಳರ ಮೇಲೆ ಶ್ರೀಲಂಕಾದಲ್ಲಿ ಎಸಗಿದ ದೌರ್ಜನ್ಯ ಇಲ್ಲಿ ಆಗ್ತಾಯಿಲ್ಲ ಅದಕ್ಕೆ ಚೆನ್ನಾಗಿ ಗೊತ್ತದು ಆ ಕಾರಣಕ್ಕೋಸ್ಕರ ನೀವು ಈ ಭಯೋತ್ಪಾದಕ ಇದನ್ನು ತರಬೇತಿ ಕೊಡ್ತಿದ್ದೀಲ್ಲ ಭಯೋತ್ಪಾದಕ ಸಂಘಟನೆಗಳಿಗೆ ಇದನ್ನು ತಕ್ಷಣ ಮಾಡಬೇಕು ಇದನ್ನು ತಕ್ಷಣ ಬಂದ್ ಮಾಡಬೇಕು ನಿಲ್ಲಿಸಬೇಕು ಇಲ್ಲಾಂದರೆ ನಾವು ಅವನ್ನು ನಾಶ ಮಾಡ್ತೀವಿ ಅಂತ ವಿಶ್ವದ ಎಲ್ಲ ಕಡೆ ಒಂದು ಬೆಂಬಲ ಅಂತ ನಾವು ಮಾಡಬೇಕು ವಿಶ್ವದ ಎಲ್ಲ ಕಡೆ ಬೆಂಬಲ ಸಿಕ್ಕಿದಾಗ ಖಂಡಿತ ಅದನ್ನು ಮಾಡ್ತಾರೆ ರಾಜೀವ್ ಚಂದ್ರಶೇಖರನ ಮನುಷ್ಯ ಹೇಳೋದು ನೋಡಿ ಎಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅಂದರೆ ಯಾರೂ ಒತ್ತನೆ ಮಾಡಿಲ್ಲ ಇದನ್ನು ಇದ್ರ ಹಿಂದೆ ಚೈನಾಗಿದೆ ಅಂತ ಹೇಳಿ ಘೋಷಣೆ ಮಾಡಿ ಎಲ್ಲರೂ ಗೊತ್ತಿದೆಯಪ್ಪ ರಾಜೀವ್ ನಿಮ್ಮಿಂದ ಕಲಿಬೇಕಾಗಿಲ್ಲ ಯಾರನ್ನ ಎಲ್ಲರೂ ಗೊತ್ತಿದೆ ಆದರೆ ನಾವು ಚೈನಾ ಅಥವಾ ಅಮೆ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಹಣಕಾಸಿನ ಬೆಂಬಲ ಕೊಡ್ತಿದೆಯಲ್ಲ ಅಮೇರಿಕಾ ಅವುಗಳ ವಿರುದ್ಧ ಮಾತನಾಡೋಕ್ಕಾಗಲ್ಲ ಆ ಶಕ್ತಿಯನ್ನು ನಾವು ಬೆಳೆಸ್ಕೊಂಡಿಲ್ಲ ಆ ಶಕ್ತಿ ಬೆಳೆಸ್ಕೊಳ್ಳದಕ್ಕೆ ಕಾರಣ ಇಂಥವೇ ಈಗ ಮಾಡಿದ್ರಲ್ಲ ಜನಗಳನ್ನ ದಿಕ್ ತಪ್ಪಿಸಿ ದಿಕ್ ತಪ್ಸಿ ದಿಕ್ ತಪ್ಸಿ ಅತಿ ಬಲಶಾಲಿ ರಾಷ್ಟ್ರ ಆಗ್ಬೋದಾಗಿದ್ದ ನಮ್ಗೆ ಇದನ್ನು ಸಾಮಾನ್ಯ ರಾಷ್ಟ್ರ ಮಾಡಿದ ನೀವುಗಳೇ ಈಗ ಅದನ್ನು ಬಲಶಾಲಿ ಮಾಡ್ಕೋಬೇಕು ನಾವು ನಮಗೆ ಯುದ್ಧ ಬೇಡ ಮೊನ್ನೆ ಅವನು ಏನು ಏನು ತಪ್ಪು ಇವನು ನವಜೋತ್ ಸಿಂಗ್ ಸಿದ್ದು ಏನು ಮಾತಾಡೋ ಮಾ ಮಾರ್ದು ಮಾತಾಡಿದ್ದಾನೆ ಆತ ಹೇಳಿದ್ ಸರಿ ಅಲ್ವಾ ಏನು ಅವನ ಬಗ್ಗೆ ಅಷ್ಟು ಮಾತನಾಡೋದು ಎಸ್ ಗುಲಾಮ್ ಅಲಿ ಅಂತ ಒಬ್ಬ ಇವರು ಇದ್ದಾರೆ ಸಂಗೀತ ಹೇಳ್ತಾರೆ ಗಜಲ್ ಹೇಳ್ತಾರೆ ಕಳೆದ ಮೂವತ್ತು ವರ್ಷದ ಡೈಲಿ ಕೇಳ್ತಾ ಇದ್ದೀನಿ ಅದೇನು ತಪ್ಪ ಅದು ಈ ಯುದ್ಧ ಅದರಲ್ಲೂ ಇದ್ದೀನಿ ಯಾಕೆಂದರೆ ಅದರಲ್ಲಿ ಅವರು ನನ್ನ ಹುದಿ ಕೇಳೋದು ಹೇಳ್ಕೊಡೋದು ಅವರು ಈ ಯುದ್ಧ ದ್ವೇಷ ಕ್ರೌರ್ಯ ಹಿಂಸೆ ಬೇಡ ಅಂತ ಹೇಳ್ಕೊಡೋದು ಆ ಗಜಲ್ಗಳು ಅವ್ರು ಬೇಕು ಅಂತ ಹೇಳಲಿಲ್ಲ ಅಥವಾ ಪಾಕಿಸ್ತಾನ ಗೇಟು ಇಂಡಿಯಾ ಕ್ಷ ಇದು ಅಂತ ಹೇಳಲಿಲ್ಲ ಇಂಡಿಯಾನೂ ಕೂಡ ಅಷ್ಟೇ ಹೋಗ್ತಾರೆ ಇಲ್ಲೂ ಬಂದು ಹಾಡಿದ್ದಾರೆ ಅದೇ ರೀತಿ ವಾಸಿ ಮಕ್ಕಳನ್ನ ಸಿಗ್ತಾನೆ ಅಂದರೆ ಡೆಫಿನೆಟ್ಲಿ ಐ ವುಲ್ ಐ ಲವ್ ಟು ಮೀಟ್ ಹಿಮ್ ಅದೇನು ಅದ್ರ ಮೂಲಕ ನಾನು ತೋರಿಸ್ಬೇಕಾ ಆ ಸಿಟ್ಟನ್ನು ಅದ್ರ ಮೂಲಕ ತೋರಿಸ್ಬೇಕಾ ಈಗ ನನ್ನ ಮೊಮ್ಮಕ್ಕಳಿದ್ದಾರೆ ಇಬ್ರು ಹತ್ತು ಒಂದೊಂದು ವರ್ಷದವರು ಪಾಕಿಸ್ತಾನದಿಂದ ಆ ವಯಸ್ಸಿನ ಮೊಮ್ಮಕ್ಕಳು ಬ ಮಕ್ಕಳು ಬಂದರೆ ನಾನು ಖಂಡಿತ ಅವ್ರು ಮುದ್ದು ಮಾಡ್ತೀನಿ ಅವ್ರನ್ನ ಬಟ್ ಇದ್ರ ಹಂಗೇನಿಟ್ ಸುಷ್ಮಾ ಸ್ವರಾಜ್ ಮಾಡಿದಾಗ ನಿಮಗೇನು ತಪ್ಪು ಕಾಣಿಸೋದಿಲ್ಲ ಯಾವುದೇ ರೀತಿ ಅವರು ಆಮಂತ್ರಿಸದೇ ಹೋದ್ರೂ ನಮ್ಮ ಮೋದಿಯವರು ಹೋಗಿ ಅವ್ರನ್ನ ತಪ್ಕೊಂಡಾಗ ನಿಮಗೆ ಕಾಣಿಸೋದಿಲ್ಲ ನಾವು ಹೇಳೋದು ಏನೋ ದ್ರೋಹ ಜನದ್ರೋಹ ದೇಶದ್ರೋಹ ನಿಮ್ಮಿಂದ ಕಲಿಬೇಕಾ ಜನದ್ರೋಹನ ಜನಪ್ರೀತಿಯನ ದೇಶದ ಪ್ರೀತಿಯನ್ನು ನಿಮ್ಮಿಂದ ನಿಮ್ಮಿಂದ ನಿಮಿದೆಯೇ ಜನಪ್ರೀತಿ ಅನ್ನೋದು ಜನಪ್ರೀತಿ ಇರೋ ಯಾವ ವ್ಯಕ್ತಿನೂ ಯುದ್ಧ ಬೇಕು ಅಂತ ಹೇಳೋದಿಲ್ಲ ಜನದ್ರೋಹಿಗಳು ನೀವು ನನ್ನ ದೇಶ ಬಲಿಷ್ಠವಾಗಿ ಬೆಳೆಯಲಿ ಅಂತ ಹೇಳೋ ಯಾರೂ ಕೂಡ ಯುದ್ಧ ಇದು ಮಾಡೋದಿಲ್ಲ ಯುದ್ಧ ಬೇಕು ಯುದ್ಧ ಬೇಡ ಅನ್ನೋರಿಗೆ ನೀವು ಹೇಳೋದೇನು ಇವ್ರು ಯಾರ್ಯಾರೋ ತಲೆ ಕೆಡಿಸ್ತಾ ಇದ್ದಾರೆ ಎಲ್ಲೆಲ್ಲೋ ಇದು ಮಾಡ್ತಾಯಿದ್ದಾರೆ ಏ ಕೊಳಕರ ಕೊಳಕರ ಮಾನಸಿಕ ಕೊಳಕರ ನಿಮಗೆ ಒಂದು ಹೇಳ್ತೀನಿ ಕೇಳಿ ಜನ ಅಷ್ಟು ಎಲ್ಲ ಕಡೆ ಮಾತು ಶುರು ಮಾಡಿದ್ದಾರೆ ಇದು ಬೇಡ ಇದು ಯುದ್ಧ ಬೇಕು ಅಂತ ಹೇಳ್ತಿರೋ ನೀವು ಜನದ್ರೋಹಿಗಳು ನನ್ನ ದೇಶದಲ್ಲಿರೋದು ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಈ ದೇಶದಲ್ಲೇ ಇದ್ದೀರಿ ನಿಮ್ಮ ಅಪ್ಪ ಅಮ್ಮ ಸಾವಿರ ವರ್ಷದಿಂದ ನೀವು ಇದ್ದೀರಿ ನಾನು ಹತ್ತು ಸಾವಿರ ವರ್ಷದಿಂದ ಇರ್ಬೋದು ನೀವು ಸಾವಿರ ವರ್ಷದಿಂದ ಇರ್ಬೋದು ಇದ್ದೀರಿ ದಯವಿಟ್ಟು ಈ ನನ್ನ ಮೇಲೆ ಇದನ್ನು ಸ್ಟಾಪ್ ಮಾಡಿ ಇದನ್ನು ಬೇಡ ಇದು ಯುದ್ಧ ಬೇಕು ಅಂತ ಹೇಳೋರನ್ನ ನಾನು ಈ ಸಮಯದಲ್ಲಿ ನನ್ನ ಸ್ನೇಹಿತರಿಗೆ ನನ್ನ ರೀತಿ ಆಲೋಚನೆ ಮಾಡೋರಿಗೆ ನಾನು ಒಂದೇ ಒಂದು ಹೇಳ್ತೀನಿ ಯುದ್ಧ ಬೇಕು ಅಂತ ಹೇಳುವ ಎಲ್ಲರೂ ಜನದ್ರೋಹಿಗಳು ಜನಪ್ರೀತಿ ಇರೋ ಯಾರೂ ಸಹ ಇಡೀ ವಿಶ್ವದಲ್ಲಿ ಯುದ್ಧ ಬೇಕು ಅಂತ ಹೇಳೋದಿಲ್ಲ ಯುದ್ಧವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕೆಂದರೆ ಸಾಮೂಹಿಕವಾಗಿ ನಡೆಯೋ ಜಗಳ ಅದು ಅಲ್ಲಿಯ ಕ್ರೌರ್ಯ ನೋಡಿದ್ರಲ್ಲ ಈಗ ಆ ನಲವತ್ತು ಹೆಣ್ಣುಗಳಿಗೆ ಹೇಗಾಗ್ಬಿಟ್ಟು ಊಹ ಚಿಂದಿ 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 ಆಗ್ಬಿಟ್ಟವು ಆ ಚಪ್ಪಲಿ ಕೂಡ ಇದಾಗಿ ಹೋಗಿದೆ ಅದು ನೋಡಿದ್ರೆ ಸ್ವಲ್ಪ ನಿಮ್ಮ ನಿಮ್ಮ ನೂರಷ್ಟು ನಮಗಿದೆ ಆದರೆ ಯುದ್ಧ ಅದಕ್ಕೆ ಪರಿಹಾರ ಅಲ್ಲ ನಾನು ಯುದ್ಧದ ವಿರುದ್ಧ ಆ ಯುದ್ಧದ ವಿರುದ್ಧ ಅಂತ ನಾನು ಪದೇ ಪದೇ ಘೋಷಣೆ ಮಾಡ್ತಾಯಿದ್ದೀನಿ ಮತ್ತು ನನಗೆ ಗೊತ್ತು ಯುದ್ಧ ಆಗಲ್ಲ ಅಂತ ಮತ್ತು ಯುದ್ಧ ಆಗಬಾರ್ದು ಅನ್ನೋದು ನನ್ನ ಬೈಕೆ ಕೂಡ ಇದರಲ್ಲಿ ಏನು ತಪ್ಪಿದೆ ಅಂತ ನೀವು ಹೇಳಿ ಆದರೆ ನನ್ನನ್ನು ಈ ಅಭಿಪ್ರಾಯ ಹೊಂದಿರೋ ಕಾರಣಕ್ಕೆ ನನ್ನ ದೇಶದಲ್ಲಿ ಇರಬೇಡ ಅಂತ ಹೇಳಿದ್ರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗ್ತದೆ ಇಲ್ಲ ನೀವು ಆ್ಯಕ್ಷನ್ ತೊಗೊಳ್ಳಿ ಇಲ್ಲ ನಾನು ತಗೋತೀನಿ ಅಂತ ಹೇಳಬೇಕಾಗ್ತದೆ ನಮಸ್ಕಾರ